ಮಿತ್ರರೇ ನಮಸ್ಕಾರ. ಮಿತ್ರರೇ, ಸ್ಯಾಂಡಲ್ವುಡ್ನಲ್ಲೊಂದು ಮಹಾನ್ ಬೆಳವಣಿಗೆ ನಡೀತಾ ಇದೆ. ಆದರೆ ಇದು ಯಾವುದೇ ಟಿವಿಯಲ್ಲಿ ಬರ್ತಾ ಇಲ್ಲ. ಕಾರಣ ಏನು ಅಂತಂದರೆ, ಇದು ದರ್ಶನ್ಗೆ ಸಂಬಂಧಿಸಿದಂಥ ವಿಚಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಅತಿ ದೊಡ್ಡ ಅವಮಾನವಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ನಿಂತು ಹೋಗಿದ್ದಂಥ ಫ್ಯಾನ್ಸ್ ವಾರ್ ಮತ್ತೆ ಶುರುವಾಗಿದೆ. ಅದು ಯಾವ ಮಟ್ಟಿಗೆ ಅಂತಂದರೆ, ದರ್ಶನ್ಗೆ ಚಪ್ಪಲಿಯಲ್ಲಿ ಹೊಡೆಯುವಷ್ಟರ ಮಟ್ಟಿಗೆ ಈ ಫ್ಯಾನ್ಸ್ ವಾರ್ ಬೆಳೆದು ಬಿಟ್ಟಿದೆ. ಹೌದು ಮಿತ್ರರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮಹಾ ಅವಮಾನವನ್ನು ಮಾಡಲಾಗಿದೆ. ಅದು ಯಾರು ಮಾಡಿರೋದು? ಪುನೀತ್ ಅಭಿಮಾನಿಗಳು. ನಿಮಗೆಲ್ಲ ಗೊತ್ತು ಮಿತ್ರರೇ, ಪುನೀತ್ ರಾಜ್ಕುಮಾರ್ ಅಗಲಿದ ಬಳಿಕ ಅವರ ಅಭಿಮಾನಿಗಳು ಒಂದು ಅಭಿಯಾನವನ್ನು ಶುರು ಮಾಡಿದರು. ಇನ್ನು ಮುಂದೆ ಫ್ಯಾನ್ಸ್ ವಾರ್ ಇರಬಾರ್ದು, ಕನ್ನಡ ಚಿತ್ರರಂಗ ಒಂದೇ, ಇಲ್ಲಿ ಯಾವುದೇ ರೀತಿಯ ಫ್ಯಾನ್ಸ್ ವಾರ್ ಇರಬಾರ್ದು, ನಾವೆಲ್ಲರೂ ಒಂದು ಅನ್ನುವ ರೀತಿಯಲ್ಲಿ ದೊಡ್ಡ ಮಟ್ಟದ ಅಭಿಯಾನ ಆಗಿತ್ತು. ಇದಕ್ಕೆ ಎಲ್ಲರೂ ಕೂಡ ಸ್ಪಂದಿಸಿದರು. ಹೀಗಾಗಿ ಇನ್ಮುಂದೆ ಈ ಫ್ಯಾನ್ಸ್ಗಳ ನಡುವೆ ವಾರ್ ಇರೋದಿಲ್ಲ ಅಂತ ಎಲ್ಲರೂ ಭಾವಿಸಿದರು. ಆದರೆ ವಿಪರ್ಯಾಸ ಏನು ಗೊತ್ತಾ, ಅಗಲಿದ ಪುನೀತ್ ಅಭಿಮಾನಿಗಳು ಮತ್ತು ದರ್ಶನ್ ಅಭಿಮಾನಿಗಳ ನಡುವೆ ದೊಡ್ಡ ಮಟ್ಟದ ಕಂದಕ ನಿರ್ಮಾಣ ಆಗಿದೆ. ಮಾರಾಮಾರಿ ನಡೆಯುವಷ್ಟರ ಮಟ್ಟಿಗೆ ಈ ಫ್ಯಾನ್ಸ್ ವಾರ್ ಬೆಳೆದು ಬಿಟ್ಟಿದೆ. ಅಷ್ಟೇ ಅಲ್ಲ ಮಿತ್ರರೇ, ದರ್ಶನ್ಗೆ ಚಪ್ಪಲಿಯನ್ನು ಕೂಡ ಪುನೀತ್ ಅಭಿಮಾನಿಗಳು ತೋರಿದ್ದಾರೆ. ಹಾಗಾದರೆ ಮಿತ್ರರೇ, ಏನಿದು ಘಟನೆ? ಮಿತ್ರರೇ, ದರ್ಶನ್ ಮತ್ತು ಪುನೀತ್ ಅಭಿಮಾನಿಗಳ ನಡುವೆ ಉಂಟಾಗಿರುವಂತಹ ಈ ಜಗಳಕ್ಕೆ ಕಾರಣ ಏನು? ದರ್ಶನ್ ಪುನೀತ್ರಿಗೆ ಅವಮಾನ ಮಾಡಿದ್ರಾ? ಹಾಗಾದರೆ ಏನಿದು ವಿಚಾರ? ಈ ಘಟನೆಯ ಹಿನ್ನೆಲೆ ಏನು? ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತು, ದರ್ಶನ್ ಅಭಿನಯದ ಕ್ರಾಂತಿ ಸಿನಿಮಾ ಬಿಡುಗಡೆ ಆಗೋದಕ್ಕಿದೆ. ದರ್ಶನ್ ಇದುವರೆಗೆ ಕನ್ನಡದಲ್ಲಿ ಅನೇಕ ಸಿನಿಮಾದಲ್ಲಿ ನಟಿಸಿದ್ದಾರೆ. ಹಲವು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿಬಿಟ್ಟಿದೆ. ದರ್ಶನ್ ಈಗ ಸಿನಿಮಾವನ್ನು ಗೆಲ್ಲಿಸಿಕೊಂಡು ಹಣ ಗಳಿಸಬೇಕು ಅಥವಾ ಅಭಿಮಾನಿಗಳನ್ನು ಗಳಿಸಬೇಕು ಅಂತೇನಿಲ್ಲ. ಆದರೆ ಮಿತ್ರರೇ, ದರ್ಶನ್ ಈಗ ಅಭಿನಯಿಸಿರುವಂತಹ ಕ್ರಾಂತಿ ಸಿನಿಮಾ ಏನಿದೆ, ಇದನ್ನು ಗೆಲ್ಲಿಸಿಕೊಂಡು ಬರಲೇಬೇಕಾದಂತಹ ಅನಿವಾರ್ಯತೆ ದರ್ಶನ್ಗೆ ಇದೆ. ಯಾಕೆ ಅಂತಂದರೆ, ದರ್ಶನ್ಗೂ ಮತ್ತು ಕನ್ನಡ ಮಾಧ್ಯಮಗಳಿಗೂ ಒಂದು ದೊಡ್ಡ ಮಟ್ಟದ ಜಗಳ ನಡೀತಾ ಇದೆ. ದರ್ಶನ್ ಅವರ ಯಾವುದೇ ಸುದ್ದಿಯನ್ನು ಕನ್ನಡದ ಯಾವುದೇ ಸುದ್ದಿ ಮಾಧ್ಯಮ ಪ್ರಸಾರ ಮಾಡ್ತಾ ಇಲ್ಲ. ದರ್ಶನ್ಗೆ ಚಪ್ಪಲಿ ಏಟು ಬಿದ್ದರೂ ಕೂಡ ಕನ್ನಡದ ಒಂದು ಚಾನಲ್ ಬಿಟ್ಟರೆ ಮತ್ತು ಯಾವುದೇ ಚಾನಲ್ ಕೂಡ ಈ ಸುದ್ದಿಯನ್ನು ಪ್ರಸಾರ ಮಾಡಿಲ್ಲ. ಆ ಒಂದು ಚಾನಲ್ ಕೂಡ ದರ್ಶನ್ ವಿರುದ್ಧವಾಗಿಯೇ ಸುದ್ದಿಯನ್ನು ಪ್ರಸಾರ ಮಾಡಿದೆಯೇ ಹೊರತು ದರ್ಶನ್ ಪರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿಲ್ಲ. ಅಂದರೆ ಕನ್ನಡ ಮಾಧ್ಯಮಕ್ಕೂ ದರ್ಶನ್ಗೂ ಒಂದು ದೊಡ್ಡ ಮಟ್ಟದಲ್ಲಿ ಜಗಳ ನಡೀತಾ ಇದೆ. ಯಾಕೋಸ್ಕರ ಅಂತ ನಾನು ಅದರ ಇನ್ ಡೀಟೇಲ್ ಆಗಿ ಹೋಗೋದಿಲ್ಲ. ಈ ಹಿಂದೆ ದರ್ಶನ್ ಅವರು ಮಾಧ್ಯಮಗಳನ್ನು ಬಾಯಿಗೆ ಬಂದಂತೆ ಬೈದಿದ್ರು. ಈ ಕಾರಣದಿಂದಾಗಿ ಮಾಧ್ಯಮಗಳು ದರ್ಶನ್ ಅವರನ್ನು ಬಹಿಷ್ಕರಿಸಿವೆ. ಹೀಗಾಗಿ ದರ್ಶನ್ ಅವರ ಹೆಸರನ್ನು ಕೂಡ ಮಾಧ್ಯಮಗಳಲ್ಲಿ ಬಳಸೋದಿಲ್ಲ. ಮಿತ್ರರೇ, ಈ ಕಾರಣದಿಂದಾಗಿ ಕ್ರಾಂತಿ ಸಿನಿಮಾದ ಪ್ರಮೋಷನ್ ಮಾಧ್ಯಮಗಳಿಂದ ಸಿಗ್ತಾ ಇಲ್ಲ. ದರ್ಶನ್ ಯಾವುದೇ ಮಾಧ್ಯಮಗಳಿಗೂ ಹೋಗಿ ಈ ಪ್ರಮೋಷನನ್ನು ಮಾಡ್ತಾ ಇಲ್ಲ. ಮಾಧ್ಯಮಗಳು ಕೂಡ ಕ್ರಾಂತಿ ಸಿನಿಮಾಗೆ ಯಾವುದೇ ರೀತಿಯ ಪ್ರಚಾರವನ್ನು ಕೊಡ್ತಾ ಇಲ್ಲ. ಹೀಗಾಗಿ ದರ್ಶನ್ ಏರಿಯಾ ಏರಿಯಾಗೆ ಹೋಗಿ ಕ್ರಾಂತಿ ಸಿನಿಮಾದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಮಿತ್ರರೇ, ದರ್ಶನ್ ಎಷ್ಟರ ಮಟ್ಟಿಗೆ ಈ ಕ್ರಾಂತಿ ಸಿನಿಮಾದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಅವರ ಅಭಿಮಾನಿಗಳಂತೂ ಮನೆ ಮನೆಗೂ ಈ ಸಿನಿಮಾವನ್ನು ತಲುಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು, ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅವರಿಗೆ ಅತ್ಯಂತ ಹೆಚ್ಚಿನ ಅಭಿಮಾನಿಗಳಿದ್ದಾರೆ. ಹೀಗಾಗಿ ಇವರೆಲ್ಲರೂ ಸೇರಿಕೊಂಡು ದರ್ಶನ್ ಅವರ ಕ್ರಾಂತಿ ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಮಿತ್ರರೇ, ಇದನ್ನೆಲ್ಲ ನೋಡಿದಂತಹ ದರ್ಶನ್ ಭಾವುಕರಾಗಿ ಒಂದು ಮಾತು ಹೇಳಿದರು. ಅದೇನಂತಂದರೆ, ಪುನೀತ್ ರಾಜ್ಕುಮಾರ್ ಅಗಲಿದ ಬಳಿಕ ಯಾವ ರೀತಿಯಾದಂಥ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಾಗಿತ್ತು. ಅವ್ರು ತೀರೋದ ಮೇಲೆ ಅವರಿಗೆಷ್ಟು ದೊಡ್ಡ ಫ್ಯಾನ್ ಬಳಗ ಇತ್ತು ಅಂತ ಜಗತ್ತಿಗೆ ಗೊತ್ತಾಗಿತ್ತು. ಆದರೆ ನೀವೆಲ್ಲ ಸೇರಿಕೊಂಡು ನಾನು ಬದುಕಿರುವಾಗಲೇ ನನ್ನ ಫ್ಯಾನ್ಸ್ ಬಳಗ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ಬಿಟ್ರಿ ಅಂತ ದರ್ಶನ್ ಬಹಳ ಭಾವುಕರಾಗಿ ಮಾತನಾಡಿದರು. ಮಿತ್ರರೇ, ಇಲ್ಲಿ ದರ್ಶನ್ ಅವರಿಗೆ ಯಾವುದೇ ದುರುದ್ದೇಶ ಇರಲಿಲ್ಲ. ಪುನೀತ್ ಫ್ಯಾನ್ಸನ್ನು ಅವಮಾನಿಸೋದಾಗಲಿ ಅಥವಾ ಪುನೀತ್ ಅವರಿಗೆ ಅವಮಾನ ಮಾಡೋದಾಗಲಿ ಯಾವುದೂ ಕೂಡ ಉದ್ದೇಶ ಅಲ್ಲ. ಅವ್ರು ಹೇಳಿದ್ದಿಷ್ಟೇ, ಪುನೀತ್ ತೀರ್ಹೋದ ಮೇಲೆ ಅವರ ಫ್ಯಾನ್ ಬಳಗ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗಿತ್ತು. ಆದರೆ ನಾನು ಬದುಕಿರುವಾಗಲೇ ನಿಮ್ಮ ಸಂಖ್ಯೆ ಎಷ್ಟಿದೆ, ನೀವು ನನ್ನ ಮೇಲೆ ಎಷ್ಟು ಅಭಿಮಾನ ತೋರಿಸ್ತೀರಿ ಅಂತ ನನಗೆ ಗೊತ್ತಾಯಿತು ಅಂತ ಹೇಳಿಬಿಟ್ಟಿದ್ರು. ಇದನ್ನು ಪುನೀತ್ ಅಭಿಮಾನಿಗಳು ಸ್ವೀಕರಿಸಿರಲಿಲ್ಲ. ಅಂದರೆ ಇದು ಪುನೀತ್ ರಾಜ್ಕುಮಾರ್ಗೆ ಅವಮಾನ ಮಾಡಿದ್ದು ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗಿತ್ತು. ಪುನೀತ್ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ಹೀಗಾಗಿ ದರ್ಶನ್ ಮತ್ತು ಪುನೀತ್ ಅಭಿಮಾನಿಗಳ ನಡುವೆ ಒಂದು ರೀತಿಯ ಘರ್ಷಣೆ ನಡೀತಾ ಇತ್ತು. ಹೀಗಿರಬೇಕಾದ್ರೆ ಮಿತ್ರರೇ, ದರ್ಶನ್ ಅಭಿನಯದ ಕ್ರಾಂತಿ ಸಿನಿಮಾದ ಗೊಂಬೆ ಗೊಂಬೆ ಹಾಡನ್ನು ರಿಲೀಸ್ ಮಾಡಬೇಕಾಗಿತ್ತು. ಇದಕ್ಕೆ ದರ್ಶನ್ ಹೊಸಪೇಟೆಯನ್ನು ಆಯ್ಕೆ ಮಾಡಿಕೊಂಡಿದ್ದರು. ಹೊಸಪೇಟೆಯಲ್ಲಿ ಈ ಕಾರ್ಯಕ್ರಮ ನಿಗದಿಯಾಗಿತ್ತು. ಆದರೆ ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಹೊಸಪೇಟೆಯಲ್ಲಿ ಪುನೀತ್ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಪುನೀತ್ ಆಗಾಗ ಹೊಸಪೇಟೆಗೆ ಹೋಗ್ತಾ ಇದ್ರು. ಹೀಗಾಗಿ ಹೊಸಪೇಟೆಗೂ ಪುನೀತ್ಗೂ ಅವಿನಾಭಾವ ಸಂಬಂಧ ಇತ್ತು. ಇಲ್ಲಿ ದೊಡ್ಡ ಮಟ್ಟದ ಪುನೀತ್ ಅಭಿಮಾನಿಗಳಿದ್ದಾರೆ. ಇವರೆಲ್ಲರೂ ದರ್ಶನ್ ಬರೋದನ್ನು ವಿರೋಧಿಸಿದ್ರು. ಆರಂಭದಿಂದಲೂ ಈ ಘರ್ಷಣೆ ನಡೀತಾ ಇತ್ತು. ಯಾವಾಗ ಈ ಪ್ರೋಗ್ರಾಮ್ ಫಿಕ್ಸ್ ಆಯಿತೋ ಆವಾಗಲಿಂದಲೂ ಕೂಡ ಈ ಫ್ಯಾನ್ಸ್ ವಾರ್ ನಡೀತಲೇ ಇತ್ತು. ದರ್ಶನ್ರ ಕ್ರಾಂತಿ ಸಿನಿಮಾದ ಪೋಸ್ಟರ್ಗಳನ್ನು ಹರಿದು ಹಾಕಲಾಗಿತ್ತು. ಪುನೀತ್ ಅಭಿಮಾನಿಗಳು ದರ್ಶನ್ ಅವರ ಎಲ್ಲ ಪೋಸ್ಟರ್ಗಳನ್ನು ಕೂಡ ಹರಿದು ಹಾಕಿದ್ರು. ಒಂದು ರೀತಿಯಲ್ಲಿ ಘರ್ಷಣೆಯ ವಾತಾವರಣ ನಿರ್ಮಾಣ ಆಗಿತ್ತು. ಹೀಗಿದ್ರೂ ಕೂಡ ದರ್ಶನ್ ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡಲಿಲ್ಲ.
ಸಾಂಗ್ ರಿಲೀಸ್ ಕಾರ್ಯಕ್ರಮಕ್ಕೆ ದರ್ಶನ್ ಭೇಟಿ ಕೊಟ್ಟರು. ಮಿತ್ರರೇ, ದರ್ಶನ್ ಭೇಟಿ ಕೊಡ್ತಿರುವಂತಹ ಸಂದರ್ಭದಲ್ಲೇ ಒಂದು ರೀತಿಯ ಘರ್ಷಣೆ ಉಂಟಾಗಿತ್ತು. ಮಿತ್ರರೇ, ದರ್ಶನ್ ಇಲ್ಲಿ ಬಹಳ ಸಂಯಮವನ್ನು ಕಾಪಾಡಿಕೊಂಡಿದ್ದಾರೆ. ಆರಂಭದಲ್ಲೇ ಯಾವಾಗ ಈ ರೀತಿಯ ಗಲಾಟೆಗಳಾಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತೋ, ದರ್ಶನ್ ನೇರವಾಗಿ ಹೋಗಿ ಪುನೀತ್ ಪುತ್ತಳಿಗೆ ಮಾಲಾರ್ಪಣೆ ಮಾಡಿದ್ರು. ಪುನೀತ್ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಹೀಗಾಗಿ ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಏನೂ ತೊಡಕಾಗಿಲ್ಲ. ಕಾರ್ಯಕ್ರಮ ನಿಧಾನವಾಗಿ ಆರಂಭ ಆಯಿತು. ಕಾರ್ಯಕ್ರಮ ಶಾಂತಿಯುತವಾಗಿಯೇ ನಡೀತಾ ಇತ್ತು. ಆದರೆ ಮಿತ್ರರೇ, ಇದ್ದಕ್ಕಿದ್ದಂತೆ ದರ್ಶನ್ ಅವರ ಕಡೆಗೆ ಒಂದು ಚಪ್ಪಲಿ ತೂರಿ ಬರುತ್ತೆ. ವೇದಿಕೆ ಮೇಲೆ ರಚಿತಾರಾಮ್, ದರ್ಶನ್ ಸೇರಿದಂತೆ ಕೆಲ ಗಣ್ಯರು ನಿಂತಿದ್ರು. ಈ ಸಂದರ್ಭದಲ್ಲೇ ದರ್ಶನ್ ಅವರಿಗೆ ನೇರವಾಗಿ ಚಪ್ಪಲಿಯನ್ನು ಎಸೆಯಲಾಗುತ್ತೆ. ಇದು ದರ್ಶನ್ ಅವರಿಗೆ ಬೀಳುತ್ತೆ. ನಿಜಕ್ಕೂ ಕೂಡ ದರ್ಶನ್ ಒಂದು ರೀತಿಯಲ್ಲಿ ಅವಾಕ್ ಆಗ್ತಾರೆ. ಯಾಕೆಂದರೆ ಇದನ್ನು ದರ್ಶನ್ ನಿರೀಕ್ಷೆ ಮಾಡಿರಲಿಲ್ಲ. ನಿಮಗೆಲ್ಲ ಗೊತ್ತು ಮಿತ್ರರೇ, ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಕಷ್ಟಪಟ್ಟು ಮೇಲೆ ಬಂದವರು ಅಂತ. ಸಾಕಷ್ಟು ಪರಿಶ್ರಮ ಪಟ್ಟು ಕೆಳಹಂತದಿಂದ ಮೇಲೆ ಬಂದಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ಮೇಲೆ ಬಂದಂತಹ ದರ್ಶನ್ ಚಪ್ಪಲಿ ಏಟನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಪುನೀತ್ ಅಭಿಮಾನಿಗಳು ಚಪ್ಪಲಿಯನ್ನು ಎಸೆದರು. ಇದರಿಂದ ದರ್ಶನ್ ಸ್ವಲ್ಪ ಮುಜುಗರಕ್ಕೊಳಗಾದರು. ಹೀಗಾಗಿ ಕಾರ್ಯಕ್ರಮ ಕೇವಲ 15 ನಿಮಿಷಕ್ಕೆ ಮುಗಿದು ಹೋಯಿತು. ಮಿತ್ರರೇ, ದರ್ಶನ್ ಸ್ವಲ್ಪ ಸಿಡುಕಿನ ಸ್ವಭಾವದವರು. ಏನೇ ಆದರೂ ಕೂಡ ತಕ್ಷಣ ರಿಯಾಕ್ಟ್ ಮಾಡಿಬಿಡ್ತಾರೆ. ಅಲ್ಲೇನೋ ಬೈದು ಬಿಡ್ತಾರೆ ಅಥವಾ ಇನ್ನೇನೋ ಹೇಳಿಬಿಡ್ತಾರೆ. ಆದರೆ ಈ ಚಪ್ಪಲಿ ಏಟು ಬಿದ್ದಾಗ ದರ್ಶನ್ ಬಹಳ ಸಂಯಮದಿಂದ ವರ್ತಿಸಿದ್ದಾರೆ. ಹೋಗ್ಲಿ ಬಿಡು ಚಿನ್ನ, ಇದನ್ನು ದೊಡ್ಡದು ಮಾಡಬೇಡಿ ಅಂಥೇಳಿ ದರ್ಶನ್ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಮಿತ್ರರೇ, ಇಲ್ಲಿ ನಿಜವಾಗ್ಲೂ ದರ್ಶನ್ ದೊಡ್ಡತನವನ್ನು ಮೆರೆದಿದ್ದಾರೆ. ಒಂದು ವೇಳೆ ದರ್ಶನ್ ಅಲ್ಲೇನಾದರೂ ಕೆಟ್ಟದಾಗಿ ರಿಯಾಕ್ಟ್ ಮಾಡಿದ್ದೆ ಆದರೆ ಅಲ್ಲಿ ಇನ್ನೂ ದೊಡ್ಡ ಮಟ್ಟದ ಗಲಾಟೆ ಆಗಬಹುದಿತ್ತು. ಯಾಕೆಂದರೆ ಅಲ್ಲಿ ಪುನೀತ್ ಅಭಿಮಾನಿಗಳು ಎಷ್ಟು ಸಂಖ್ಯೆಯಲ್ಲಿ ನೆರೆದಿದ್ರೋ ಅಷ್ಟೇ ಸಂಖ್ಯೆಯಲ್ಲಿ ದರ್ಶನ್ ಅಭಿಮಾನಿಗಳು ಕೂಡ ಇದ್ದರು. ಹೀಗಾಗಿ ಎರಡೂ ಗುಂಪಿನ ನಡುವೆ ದೊಡ್ಡ ಮಟ್ಟದ ಘರ್ಷಣೆಯಾಗಿ ಕೆಲವೊಂದು ಕಡೆಯಲ್ಲಿ ಸಾವು ನೋವು ಆಗುವಂಥ ಸಂದರ್ಭ ಕೂಡ ಇತ್ತು. ಹೀಗಾಗಿ ದರ್ಶನ್ ಅತ್ಯಂತ ಸಂಯಮದಿಂದ ಹೋಗ್ಲಿ ಬಿಡು ಅಂಥೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಮಿತ್ರರೇ, ಈ ಘಟನೆ ನಡೀಬಾರ್ದಿತ್ತು. ಯಾಕೆಂದರೆ ಇಡೀ ಸ್ಯಾಂಡಲ್ವುಡ್ ಒಂದು ಕುಟುಂಬ ಇದ್ದಂತೆ. ಇಲ್ಲಿ ಪುನೀತ್ ಅಭಿಮಾನಿಗಳು ಬೇರೆಯಲ್ಲ, ದರ್ಶನ್ ಅಭಿಮಾನಿಗಳು ಬೇರೆಯಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕನ್ನಡಕ್ಕಾಗಿ ದುಡಿಬೇಕು. ಹೀಗಾಗಿ ಈ ಘಟನೆಯ ಬಗ್ಗೆ ಶಿವಣ್ಣ ಕೂಡ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ತುಂಬ ನೋವು ತಂದಿದೆ. ನಾವೆಲ್ಲ ಒಂದು ಕುಟುಂಬ ಇದ್ದಂತೆ, ಯಾರೇ ಅಭಿಮಾನಿಗಳು ಕೂಡ ಈ ರೀತಿಯಾಗಿ ವರ್ತಿಸಬಾರ್ದು. ದರ್ಶನ್ ಕಾರ್ಯಕ್ರಮದಲ್ಲಾದಂತಹ ಈ ಘಟನೆ ತುಂಬ ನೋವು ತರಿಸಿದೆ ಅಂತೇಳಿ ಶಿವಣ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮಿತ್ರರೇ, ಇನ್ನೊಂದು ಕಡೆಯಲ್ಲಿ ಪುನೀತ್ ಅಭಿಮಾನಿಗಳು ಇದನ್ನು ನಾವು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವ್ಯಾರೂ ಕೂಡ ಈ ರೀತಿಯಾಗಿ ಚಪ್ಪಲಿಯನ್ನು ಎಸೆದಿಲ್ಲ, ಯಾರೋ ಕಿಡಿಗೇಡಿಗಳು ಎಸೆದಿದ್ದಾರೆ ಅಂತ ಪುನೀತ್ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಆದರೆ ಮಿತ್ರರೇ, ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಫ್ಯಾನ್ಸ್ ವಾರ್ ಶುರುವಾಗಿದೆ. ನಿಮಗೆಲ್ಲ ಗೊತ್ತು, ಈ ಫ್ಯಾನ್ಸ್ ವಾರ್ ಇವತ್ತು ನಿನ್ನೆಯದಲ್ಲ, ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಲೂ ಕೂಡ ಇದೆ. ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ಸ್ ಮತ್ತು ವಿಷ್ಣುವರ್ಧನ್ ಫ್ಯಾನ್ಸ್ ನಡುವೆ ಯಾವ ರೀತಿಯಾದಂಥ ವಾರ್ ಇತ್ತು ಅಂತ ನಿಮಗೆಲ್ಲ ಗೊತ್ತು. ವಿಷ್ಣುದಾದಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾನ್ಸ್ ಇನ್ನಿಲ್ಲದಂತೆ ಕಿರುಕುಳವನ್ನು ನೀಡಿದ್ರು. ಹೀಗಾಗಿ ವಿಷ್ಣುದಾದಾ ಕೆಲ ಸಮಯ ಬೆಂಗಳೂರನ್ನೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಕೂಡ ಬಂದಿತ್ತು. ಅಂದರೆ ಈ ಅಭಿಮಾನಿಗಳ ಅತಿರೇಕದ ವರ್ತನೆ ಚಿತ್ರ ನಟರಿಗೆ ಯಾವ ರೀತಿಯಾದಂಥ ಮುಜುಗರವನ್ನು ತರುತ್ತೆ, ಯಾವ ರೀತಿಯಾಗಿ ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಅನ್ನೋದಕ್ಕೆ ಈ ಘಟನೆ ಮತ್ತೊಂದು ನಿದರ್ಶನ ಅಷ್ಟೆ. ಮಿತ್ರರೇ, ನಿಮ್ಮ ಅಭಿಮಾನ ಏನೇ ಇರಲಿ, ಆದರೆ ಇನ್ನೊಬ್ಬರನ್ನು ಅವಮಾನಿಸೋದಿದೆಯಲ್ಲ, ಇದು ತಪ್ಪು. ಮಿತ್ರರೇ, ದರ್ಶನ್ ಏನೇ ತಪ್ಪು ಮಾಡಿದರೂ ಕೂಡ ಅದಕ್ಕೆ ಬೇರೆ ಬೇರೆ ಮಾರ್ಗವಿದೆ. ಪ್ರತಿಭಟಿಸೋದಕ್ಕೆ ನಿಮಗೆ ಹಕ್ಕಿದೆ. ಹಾಗಂತ ಅವರ ಮೇಲೆ ಚಪ್ಪಲಿ ಎಸೆಯೋದಿದೆಯಲ್ಲ, ಇದು ಅತ್ಯಂತ ಹೀನ ಮನಸ್ಥಿತಿ. ಇದನ್ನು ಯಾರೇ ಮಾಡಿದ್ರು ಕೂಡ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಆಗಬೇಕು. ಮಿತ್ರರೇ, ಇದಿಷ್ಟು ದರ್ಶನ್ ಮೇಲೆ ಚಪ್ಪಲಿ ಎಸೆದಿರುವಂತಹದ್ದು, ಇದರ ಹಿಂದಿನ ಉದ್ದೇಶ, ಈ ಘಟನೆಯ ಹಿನ್ನೆಲೆ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.